ಕಳೆದ 5 ವರ್ಷದಿಂದ ವಿಜಯಪುರ ನಗರ ಸಂಪೂರ್ಣ ಶಾಂತ ರೀತಿಯಿಂದ ಸಹೋದರತ್ವ ರೀತಿಯಲ್ಲಿ ಜನ ಬಾಳ್ತಾ ಇದೆ ವಿಜಯಪುರದಲ್ಲಿ ನಿನ್ನೆ ನಡೆದಂತ ಜನರು ಬೆಚ್ಚಿ ಬೀಳಿಸುವ ಘಟನೆ ಹಾಡು ಹಗಲೆ ಕೇವಲ ಒಬ್ಬ ವ್ಯಕ್ತಿಯ ಕೊಲೆ ಅನ್ನಂಗಿಲ್ಲ ನಾನು ಅದಕ್ಕೆ ಮಹಾನಗರಪಾಲಿಕೆಯ ಚುನಾವಣೆಯನ್ನು ಸಕ್ರಿಯವಾಗಿ ಮಾಡಿ ಪಾಲಿಕೆಯ ಸದಸ್ಯರನ್ನಾಗಿ ತಮ್ಮ ಧರ್ಮಪತ್ನಿಯನ್ನು ಆಯ್ಕೆ ಮಾಡಿ ಅವರ ಆ ಧರ್ಮಪತ್ನಿಯ ಪಾಲಿಕೆಯ ಸದಸ್ಯಯ ಗಂಡನ ಇವತ್ತು ಕೊಲೆಯಾಗಿದೆ ಭೀಕರ ಕೊಲೆಯಾಗಿದೆ ಅದಕ್ಕೆ ನಾನು ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಇವರಲ್ಲಿ ಹಾಗೂ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಆಗ್ರಹ ಮಾಡ್ತೀನಿ ತಕ್ಷಣ ವಿಶೇಷ ತನಿಖಾ ತಂಡವನ್ನು ನೇಮಿಸಬೇಕು ಅಂತ ಹೇಳಿ ನಾವೆಲ್ಲರೂ ಆಗ್ರಹ ಮಾಡ್ತೀವಿ ಎರಡನೇದಾಗಿ ನಾನು ನೇರವಾಗಿ ಹೇಳ್ತಾ ಇದೀನಿ ಈ ಕೊಲೆ ನಡೆದಿರುವುದು ಕರ್ನಾಟಕ ವಿಧಾನಸಭೆ ಚುನಾವಣೆಯ ದೃಷ್ಟಿಕೋನದಿಂದ ಈ ಕೊಲೆ ನಡೆದದ ಇದಕ್ಕೆ ನಾನು ಈಗ ಬರುವಂತ ಈ ಮುಂದಿನ ಸಮಯದೊಳಗೆ ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ಕೊಡ್ತೀನಿ ಆಡಿಯೋಗಳನ್ನು ನಿಮ್ಮ ಮುಂದೆ ಕೊಡ್ತೀನಿ ಈ ಕೊಲೆ ಯಾವುದೇ ವೈಯಕ್ತಿಕ ದ್ವೇಷಕ್ಕೆ ನಡೆದಿಲ್ಲ ಈ ಕೊಲೆ ವಿಜಯಪುರ ವಿಧಾನಸಭಾ ಚುನಾವಣೆಯ ದೃಷ್ಟಿಕೋನದಿಂದ ನಿನ್ನೆಯ ವ್ಯಕ್ತಿಯನ್ನು ಕೊಲೆ ಮಾಡಲಾಗಿದೆ ಇವತ್ತು ವಿಜಯಪುರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಮಸ್ತ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಒಳ್ಳೆ ಕೆಲಸ ಮಾಡ್ತಾ ಇದೆ ಇದರ ಬಗ್ಗೆ ಎರಡು ಮಾತಿಲ್ಲ ಆದರೆ ನಿನ್ನ ಯಾಕೋ ಏನೋ ಕೊಲೆಯಾದ ಕೆಲವೇ ಗಂಟೆಗಳಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದಕ್ಷರದಾರ ಒಳ್ಳೆಯವರದಾರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾವುದಾದ್ರೂ ಕೊಲೆ ಸುಲಿಗೆ ಪ್ರಕರಣಗಳನ್ನು ತಕ್ಷಣ ಪತ್ತೆ ಹಚ್ಚುತ್ತಾರೆ ಅದರಲ್ಲಿ ಯಶಸ್ಸು ಕೂಡ ಕಂಡಾರ ಆದರೆ ನಿನ್ನ ಯಾಕೆ ತಾಬಡು ತೋಬಡಾಗಿ ಒಂದು ಎರಡು ಗಂಟೆಯಲ್ಲೇ ಈ ಕೊಲೆ ವೈಯಕ್ತಿಕ ದ್ವೇಷಕ್ಕೆ ನಡೆದದ ಇದಕ್ಕೆ ವಿಧಾನಸಭೆ ಚುನಾವಣೆಗೆ ಸಂಬಂಧ ಇಲ್ಲ ಅಂತ ಹೇಳಿಕೆ ಕೊಟ್ಟರು ಆ ಹೇಳಿಕೆಯನ್ನು ನಾವೆಲ್ಲರೂ ಒಕ್ಕೋರಲದಿಂದ ಖಂಡಿಸ್ತೀವಿ ನಾನು ಅದಕ್ಕಲ್ಲಿ ಹೇಳಿದೆ ಈ ಕೊಲೆ ನಡೆದಿದ್ದೇ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ನಡೆದದ ಅದಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ ತಾವು ಯಾವುದೇ ಒತ್ತಡಕ್ಕೊಳಗಾಗದೆ ಎಷ್ಟೇ ಪ್ರಭಾವಿಗಳಿರಲಿ ಅವರು ಅವರನ್ನು ಹಿಡಿಯುವಂಥ ಕೆಲಸ ಆಗಬೇಕು ಜೊತೆಗೆ ಇವರು ಹಿಂದೆ ಕಾಣದ ಕೈಗಳೇನು ಕೆಲಸ ಮಾಡ್ಯಾವಲ್ಲ ಅವರನ್ನು ಕೂಡ ಪತ್ತೆ ಹಚ್ಚುವ ಕೆಲಸ ಆಗಬೇಕು ಯಾಕಂದರೆ 5 ವರ್ಷ ಶಾಂತವಿದ್ದಂಥ ವಿಜಯಪುರ ನಗರ ಒಮ್ಮಿಂದೊಮ್ಮೆಲೆ ಚುನಾವಣೆ ಸಂದರ್ಭದಲ್ಲಿ ಕೊಲೆ ಮಾಡುವ ಉದ್ದೇಶ ಏನಿತ್ತು ಏನು ಉದ್ದೇಶ ಇತ್ತು ಈ ಚುನಾವಣೆ ಸಂದರ್ಭದಲ್ಲಿ ಕೊಲೆ ಯಾಕಾಯಿತು ಅನ್ನೋದು ನಮ್ಮ ಅಷ್ಟರದ ಜನರ ಪ್ರಶ್ನೆ ಅಲ್ಲ ವಿಜಯಪುರ ಜನತೆ ಪ್ರಶ್ನೆಯಾಗಿದೆ ಇದರಿಂದ ಸಾಮಾನ್ಯ ಜನರು ಮುಗ್ಧ ಜನರು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಭಯಭೀತರಾಗಿದ್ದಾರೆ ಕೇವಲ ಒಂದು ಸಮುದಾಯದವರಲ್ಲ ಸಾಮಾನ್ಯ ಜನ ಏನಪ್ಪ ನಮ್ಮ ವಿಜಯಪುರ ನಗರ ಇಷ್ಟು ಶಾಂತಿ ಇತ್ತು ಒಮ್ಮಿಂದೊಮ್ಮೆ ಹಿಂಗ ಅದು ಹಾಡಾಗಲೇ ಬೆಳಿಗ್ಗೆ 9:10 ಬಂದು ವಿಜಯಪುರದ ಬಡಾವಣೆಯಾಗಿ ನುಗ್ಗಿ ಆ ವ್ಯಕ್ತಿಯನ್ನು ಭೀಕರವಾಗಿ ಯಾವುದೋ ಚಾಕು ಗೀಕುದಿಂದ ಹಲ್ಲೆ ಮಾಡಿಲ್ಲ ಗೋಳಿ ಹಾರಿಸಿ ಗುಂಡುಗಳನ್ನು ಹಾರಿಸಿ ಕೊಲೆ ಮಾಡಿದರು ಒಂದು ಯಕ್ಷ ಪ್ರಶ್ನೆ ಎದುರಾಗ್ತದೆ ಈ ಸಂದರ್ಭದೊಳಗೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ಮೇಲೆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಇರಬಹುದು ಎಲ್ಲ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಆದರೂ ಕೂಡ ಆ ಬಂದೂಕು ಎಲ್ಲಿದ್ದು ಬಂತು ಅದರ ಬಗ್ಗೆ ನಿನ್ನೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತನಾಡೋದು ನಾನು ಕೇಳಿದೆ ಮಾಧ್ಯಮದಲ್ಲಿ ಅದು ಕಂಟ್ರಿ ಪಿಸ್ತೂಲ್ದಿಂದ ಹೊಡೆದಾರ ಅಂತೇಳಿ ಅವರೇ ಹೇಳಿದ್ದ ಹಾಗಾದರೆ ಕಳೆದ 1.5 ತಿಂಗಳಿಂದ ವಿಜಯಪುರದ ಎಲ್ಲ ಹೊರವಲಯಗಳಲ್ಲಿ ಚೆಕ್ಪೋಸ್ಟ್ ಮಾಡಿದಿರಲ್ಲ ಆ ಕಂಟ್ರಿ ಪಿಸ್ತೂಲ್ ಎಲ್ಲಿದ್ದು ಬಂತು ಚೆಕ್ಪೋಸ್ಟ್ ದಾಟೆ ಬರಬೇಕು ಅಥವಾ ವಿಜಯಪುರನ್ಯಾಗ ಪೈಲಾದಿಂದ ಆ ಕಂಟ್ರಿ ಪಿಸ್ತೂಲ್ಗಳು ಅದಾವು ಇದರ ಬಗ್ಗೆ ವಿಜಯಪುರ ಜನತೆಗೆ ಬಹಿರಂಗಪಡಿಸಬೇಕಾಗ್ತದೆ ಕಂಟ್ರಿ ಪಿಸ್ತೂಲ್ದಿಂದ ಕೊಲೆ ಆಗ್ಯದ ಅಂತ ಹೇಳಿರಿ ಆ ಪಿಸ್ತೂಲ್ ಎಲ್ಲಿದ್ದು ಬಂತು ಇಂಥ ಇನ್ನೂ ಪಿಸ್ತೂಲ್ ಇಟ್ಕೊಂಡು ಅಡ್ಡಾಡುವಂಥ ರೌಡಿ ಶೀಟರ್ಗಳು ಗುಂಡಾಗಳು ವಿಜಯಪುರದಾಗ ಎಷ್ಟು ಜನ ಇದ್ದಾರೆ ಮೇ 1 ತಾರೀಕು ಇದೇ ತಿಂಗಳು ನಾ ತಮ್ಮೆಲ್ಲರನ್ನು ಕರೆದು
ಪತ್ರಿಕಾಗೋಷ್ಠಿ ಇಲ್ಲಿದ್ದಂಥ ಎಲ್ಲ ಹಿಂದೂ ಮುಖಂಡರು ಅವತ್ತೇ ನಾವು ಒಂದು ಪೊಲೀಸ್ ಇಲಾಖೆಗೆ ಜಿಲ್ಲಾಡಳಿತಕ್ಕೆ ವಿಜಯಪುರದಲ್ಲಿದ್ದಂಥ ಎಲ್ಲ ರೌಡಿ ಶೀಟರ್ಗಳನ್ನು ಗಡಿಪಾರು ಮಾಡಬೇಕು ಅವರು ಬಂಧನ ಮಾಡಬೇಕು ಯಾರೇ ಗುಂಡಾ ಪ್ರವೃತ್ತಿ ತೋರಿಸುವಂಥ ವ್ಯಕ್ತಿಗಳನ್ನು ಹಿಡಿದು ಅವರ ಮೇಲೆ ಕಠಿಣ ಕ್ರಮ ತಗೋಬೇಕಂತ ಆಗ್ರಹ ಮಾಡಿದ್ದೇವೆ ಅವತ್ತೇ ಏನಾದರೂ ಗಡಿಪಾರು ಮಾಡುವಂಥ ವ್ಯವಸ್ಥೆ ಆಗಿತ್ತಂದರೆ ಮೊನ್ನೆ 1ನೇ ತಾರೀಕಿಗೆ ಪತ್ರಿಕಾಗೋಷ್ಠಿ ಕರೆದಿನಿ ಎಲ್ಲ ಅಧಿಕೃತ ಇದು ಅದ ತಮ್ಮ ಹತ್ರ ಅವತ್ತೇ ಏನಾದರೂ ಈ ಕ್ರಮ ತಗೊಂಡಿದ್ರಂದ್ರೆ ಶಿಸ್ತು ಕಟ್ಟುನಿಟ್ಟಾಗಿ ನಿನ್ನೆ ಕೊಲೆ ನಡೀತಿತ್ತ ಅನ್ನೋದು ವಿಜಯಪುರ ಜನತೆಯ ಪ್ರಶ್ನೆ ಹಾಗೂ ರಾಜಾರೋಷವಾಗಿ ದ್ವಿಚಕ್ರ ವಾಹನ ಹಾಗೂ ಕಾರುಗಳಲ್ಲಿ ಬಂದು ಗುಂಡಾಗಳು ಒಬ್ಬ ವ್ಯಕ್ತಿಯನ್ನು ಹತ್ಯೆ ಮಾಡ್ತಾರಂದ್ರೆ ವಿಜಯಪುರ ಜನತೆ ಭಯಭೀತರಾಗುವುದು ಸಹಜ ಈ ಒಂದು ಸಂದರ್ಭದಲ್ಲಿ ನಾವು ರಾಜ್ಯ ಚುನಾವಣಾ ಆಯೋಗವನ್ನು ವಿಜಯಪುರ ಜಿಲ್ಲಾ ಚುನಾವಣಾ ಅಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ತಮ್ಮ ಮೂಲಕ ಕೇಳ್ಕೋತೀವಿ ವಿಜಯಪುರ ಜನತೆಯ ಸುರಕ್ಷತೆ ದೃಷ್ಟಿಯಿಂದ ನಾವು ಕೇಳ್ಕೋತೀವಿ ಶಾಂತಿಯುತ ಮತದಾನ ಆಗಬೇಕು ಬೋಗಸ್ ವೋಟಿಂಗ್ ಆಗಬಾರ್ದು ಜನರ ಮೇಲೆ ದಬ್ಬಾಳಿಕೆ ಆಗಬಾರ್ದು ಅಂದರೆ ತಕ್ಷಣ ಇನ್ನೂ ಹೆಚ್ಚಿನ ಮಿಲಿಟ್ರಿ ಪಡೆಯನ್ನು ಸಶಸ್ತ್ರ ಪಡೆಯನ್ನು KSRPಯನ್ನು CISFಯನ್ನು ಯಾವ ನಮ್ಮ ಆರ್ಮಿ ಫೋರ್ಸಸ್ ಅವ ಎಲ್ಲರನ್ನೂ ಇಲ್ಲಿ ಕರೆಸುವಂಥ ವ್ಯವಸ್ಥೆ ಆಗಬೇಕು ಇನ್ನೂ ಸೂಕ್ಷ್ಮ ಪ್ರದೇಶಗಳು ಕಡಿಮೆ ಇದ್ರಂದ್ರೆ ಇನ್ನೂ ಅದನ್ನು ಹೆಚ್ಚು ಮಾಡಿರಿ ನಾನು ಕೇವಲ ಕೆಲವೊಂದು ಬೂತ್ಗಳು ಇವತ್ತು ಸೂಕ್ಷ್ಮ ಅಂತ ಹೇಳಂಗಿಲ್ಲ ನಿನ್ನೆ ಕೊಲೆ ಆದ ತಕ್ಷಣ ಇಡೀ ವಿಜಯಪುರ ನಗರ ಸೂಕ್ಷ್ಮ ಪ್ರದೇಶ ಆಗ್ಯದ ಇಸ್ ದಿವಸ ಕೇವಲ 118 ಬೂತು 162 ಬೂತು 769ರಾಗಿ ಇಷ್ಟೇ ಸೂಕ್ಷ್ಮವ ಅಂತ ನಾವು ತಿಳಿದಿದ್ದೀವಿ ನಿನ್ನೆ ಪ್ರಕರಣ ನೋಡಿದರೆ ಇಡೀ ವಿಜಯಪುರ ನಗರನೇ ಇವತ್ತು ಸೂಕ್ಷ್ಮ ಪ್ರದೇಶ ಆಗ್ಯದ ಆ ದಿಶೆಯಲ್ಲಿ ಇವತ್ತು ನಿನ್ನೆ ಮಾಡಿದಂಥ ಕೊಲೆ ಏನು ವಿಧಾನಸಭಾ ಚುನಾವಣೆಯ ಒಂದು ಉದ್ದೇಶದಿಂದೇ ಆಗ್ಯದ ಇದರ ಹಿಂದೆ ಇಲ್ಲಿವರೆಗೆ ಎಷ್ಟು ಅಪರಾಧಿಗಳನ್ನು ನೀವು ಗುರುತಿಸಿರಿ ಹಾಗೂ ಸಾಕಷ್ಟು CCTV ಕ್ಯಾಮ್ರಾಗಳದಾವೆ ವಿಜಯಪುರ ನಗರದಲ್ಲಿ ಅವರಂತರೂ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹೊರಗೆಲ್ಲ ನೀವು ಈಗಾಗಲೇ ಚೆಕ್ಪೋಸ್ಟ್ಗಳನ್ನು ವಿಜಯಪುರದ 4 ದಿಕ್ಕುಗಳಲ್ಲಿ ಎಲ್ಲ ದಿಕ್ಕುಗಳಲ್ಲಿ ಚುನಾವಣಾ ಆಯೋಗ ಪೊಲೀಸ್ ಅಧಿಕಾರಿಗಳು ಚೆಕ್ಪೋಸ್ಟನ್ನು ನಿರ್ಮಿಸಿದ್ದಾರೆ ಅವರು ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ತಕ್ಷಣ CCTVಯನ್ನು ಪರಿಶೀಲಿಸಿ ಹಾಗೂ ಕೊಲೆ ಆದಂಥ ವ್ಯಕ್ತಿಯ ಕಳೆದ ಒಂದು ವಾರದ ಕಾಲ್ ರೆಕಾರ್ಡನ್ನು ಪ್ರಥಮ ಹಂತದಲ್ಲಿ ತನಿಖೆ ಮಾಡಬೇಕು ಕಳೆದ ಒಂದು ವಾರಿನ ಅವನ ಜೊತೆ ಯಾರ್ಯಾರು ಮಾತಾಡಿದರು ಯಾರೇ ಪ್ರಭಾವಿಗಳಿರಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅಂಥ ಯಾರೇ ಪ್ರಭಾವಿಗಳು ಅವನಿಗೆ ಯಾರ್ಯಾರು ಕಾಲ್ ಮಾಡ್ಯಾರ ಅನ್ನೋದ್ರ ಬಗ್ಗೆ ಇವತ್ತು ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು ಮೊದಲ ಹಂತದೊಳಗೆ ಅವನ 6 ತಿಂಗಳ ಕಾಲ್ ಹಿಸ್ಟರಿಯನ್ನು ಆಮೇಲೆ ತೆಗಿಬೇಕು ಅಂದಾಗ ಮಾತ್ರ ಇದರ ಸತ್ಯಾಸತ್ಯತೆ ಹೊರಗೆ ಬರಲಿಕ್ಕೆ ಸಾಧ್ಯ ಅದ ಯಾಕಂದರೆ ಯಾರನ್ನೋ ಒಂದು ಹೆಂಗಾಗ್ಯದಪ್ಪ ಅಂದರೆ ಸಣ್ಣ ಪುಟ್ಟ ಘಟನೆಗಳು ಅದು ತುಡುಗಾಯಿತು ಇದು ಆಯಿತು ಅಂದರೆ ಇಮಿಡಿಯೇಟ್ ನಮ್ಮ ಪೊಲೀಸ್ ಇಲಾಖೆ ಪತ್ರಿಕಾಗೋಷ್ಠಿ ಮಾಡ್ತದೆ ಅವ್ರ ಮಾರಿಗೆ ಮುಸುಕು ಹಾಕ್ತದೆ ತಂದು ಕೂಡಿಸ್ತದೆ ಇಷ್ಟು ಮಂದಿನ ಹಿಡಿದೇವೆ ಅಂತ ಹೇಳ್ತದೆ ಚೈನ್ ಸ್ನ್ಯಾಚರ್ ಹಿಡಿದೇವೆ ಅಂತ ಹೇಳೇವೆ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಆದರೆ ಇಂಥ ಪ್ರಕರಣಗಳೊಳಗೆ ಯಾಕೆ ಸ್ವಲ್ಪ ಸ್ಲೋ ಆಗಲಿಕ್ಕತ್ತದ ಅನ್ನೋದು ನನ್ನ ಪ್ರಶ್ನೆ ಅಲ್ಲ ವಿಜಯಪುರ ಜನತೆ ಪ್ರಶ್ನೆ ಎಷ್ಟೇ ಪ್ರಭಾವಿಗಳಿದ್ದರೂ ಕೂಡ ಯಾವುದೇ ಮುಲಾಜಿಲ್ಲದೆ ನಿಜವಾದ ಕೊಲೆಗಡುಕರನ್ನು ಅವರ ಹಿಂದಿರುವ ಶಕ್ತಿಗಳನ್ನು ವಿಜಯಪುರ ಜನತೆ ಮುಂದೆ ರಾಜ್ಯ ಜನತೆ ಮುಂದೆ ತರಬೇಕಂತೇಳಿ ತಮ್ಮ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೆ